ಹಾಯ್, ನೈನ್ತ್ ವಿದ್ಯಾರ್ಥಿಗಳಿಗೆ ತುಂಬ ಅವಶ್ಯಕವಾಗಿರುವಂತಹ ಅಧ್ಯಾಯ ಮೂರು ಸಮಾಜ ವಿಜ್ಞಾನದಲ್ಲಿರುವಂಥ ಅಧ್ಯಾಯ ಮೂರು ಮತಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ನಾನು ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಓಕೆ, ನೋಡೋಣ, ಬನ್ನಿ. ಇಲ್ಲಿ ಮುಖ್ಯವಾಗಿ ಈ ಪಾಠದಿಂದ ನಾವು ಭಾರತದ ಮತಪ್ರವರ್ತಕರುಗಳ ಪರಿಚಯ ಮತ್ತು ಪ್ರತಿಪಾದಿಸಿದ ತತ್ವಬೋಧನೆಗಳು, ಶಂಕರಾಚಾರ್ಯ, ಮಧ್ವಾಚಾರ್ಯ ಹಾಗೆ ಬಸವಣ್ಣನವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ತಿಳಿದುಕೊಳ್ತೇವೆ. ಹಾಗೆ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಹೌದಾ? ಇಲ್ಲಿ ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ 8ನೇ ಶತಮಾನದಿಂದ 13ನೇ ಶತಮಾನದ ಮೊದಲಾರ್ಧದವರೆಗಿನ ಅವಧಿ ಅತ್ಯಂತ ಪ್ರಮುಖವಾಗಿರುತ್ತೆ. ಈ ಅವಧಿಯಲ್ಲಿಯೇ ಮೂರು ವೈದಿಕ ಮತಗಳನ್ನು ನಾವು ಬೆಳೆಸಿ ಘೋಷಿಸಿ ಪ್ರವರ್ತಕರಾದ ಆಚಾರ್ಯತ್ರಯರಾದ ಶಂಕರರು, ಮಧ್ವರು ಮತ್ತು ಇಲ್ಲಿ ರಮಾನುಜರು ಕನ್ನಡ ನಾಡಿನಲ್ಲಿ ಜೀವಿಸ್ತಾ ಇರ್ತಾರೆ. ಮೂರು ಮುಖ್ಯ ವೇದಾಂತ ಶಾಖೆಗಳಾದ ಅದ್ವೈತ, ದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಸಹ ಪ್ರಚುರತೆಗೆ ಬರ್ತವೆ. ಅಲ್ಲದೆ ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನು ಹಾಡ್ತಾರೆ. ಇಲ್ಲಿ ಕುಲ, ಮತ ಲಿಂಗಭೇದಗಳಿಲ್ಲದೆ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿದ ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನು ಏನು ಮಾಡ್ತಾರೆ, ಪುನಶ್ಚೇತನಗೊಳಿಸ್ತಾರೆ. ಶಂಕರಾಚಾರ್ಯರು ಅದ್ವೈತ ಶಂಕರರು ಕೇರಳದ ಕಾಲಡಿ ಗ್ರಾಮದ ನಂಬೋದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಯಾರು? ಶಂಕರಾಚಾರ್ಯರು. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಅಪ್ರತಿಮ ಬುದ್ಧಿಮತ್ತೆ ಹೊಂದಿದ್ದ ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿಯೇ ಎಲ್ಲ ಸೂತ್ರಗಳಲ್ಲಿಯೂ ಪಾಂಡಿತ್ಯ ಪಡೆದಿರ್ತಾರೆ. ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ಇವರು ವೇದ ಶಾಸ್ತ್ರಗಳ ಅಧ್ಯಯನವನ್ನು ನಡೆಸ್ತಾರೆ. ಇದು ಆದಮೇಲೆ ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಯಾರು? ಶಂಕರಾಚಾರ್ಯರು. ಯಾವ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ? ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ. ಇದರ ಒಂದು ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ ಎಂದು, ಎರಡೂ ಒಂದೇ, ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯೆ, ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ಏನು ಮಾಡಬೇಕು, ಒಂದು ನಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕಾಗುತ್ತೆ. ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಸಾಧ್ಯ. ಹೀಗೆ ಶಂಕರರು ಜ್ಞಾನ ಮಾರ್ಗದ ಪ್ರವರ್ತಕರಾಗಿರ್ತಾರೆ. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿ ಸಕಲ ಜೀವರಾಶಿಗಳಲ್ಲಿರುವ ಚೇತನ ಶ್ರೇಷ್ಠವಾದುದೆಂದು ಪ್ರತಿಪಾದಿಸುವ ಮೂಲಕ ಅಸ್ತಿತ್ವದ ನೆಲೆಯಲ್ಲಿ ಸಮಾನತೆಯನ್ನು ಬೋಧಿಸ್ತಾರೆ. ಬ್ರಹ್ಮವು ಸತ್ಯ, ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಅವಕಾಶವಿಲ್ಲವೆಂದು ಪ್ರತಿಪಾದಿಸ್ತಾರೆ. ಶಂಕರರು ರಚಿಸಿದ ಗ್ರಂಥಗಳು ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ, ಚೂಡಾಮಣಿ, ಪ್ರಬುದ್ಧ, ಸುಧಾಕರ್, ದಕ್ಷಿಣಮೂರ್ತಿ ಸ್ತೋತ್ರ ಮುಖ್ಯವಾದ ಗ್ರಂಥಗಳು. ಶಂಕರರ ಒಂದು ಭಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿರುತ್ತೆ. ಹಾಗೆ ಶಂಕರರು ಇಲ್ಲಿ ಕಾಲ್ನಡಿಗೆಯಷ್ಟೇ ಏನು ಮಾಡ್ತಾರೆ, ಕಾಲ್ನಡಿಗೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನು ಸಂಚರಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧೆಡೆಗಳಲ್ಲಿ 5 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಶಂಕರರು ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ನೀಡ್ತಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ. ರಾಮಾನುಜಾಚಾರ್ಯರು ತಮಿಳುನಾಡಿನ
ಚೆನ್ನೈನ ಸಮೀಪ ಶ್ರೀ ಪೆರಂದೂರ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದ ಕಂಚಿಯಲ್ಲಿ ಯಾದವ್ ಪ್ರಕಾಶರ ಬಳಿ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾರೆ. ನಂತರ ಶ್ರೀರಂಗಗಂಗೆ ತೆರಳಿ ಅಲ್ಲಿಯ ಮಠದ ಪೀಠಾಧೀಶರಾದರು. ಶೈವ ಧರ್ಮಾವಲಂಬಿಯಾದ ಚೋಳ ದೊರೆಯು ರಾಮಾನುಜಾಚಾರ್ಯರಿಗೆ ಕಿರುಕುಳ ನೀಡ್ತಾ ಇರ್ತಾರೆ. ಆಗ ಕರ್ನಾಟಕ ಭಾಗದ ಹೊಯ್ಸಳ ದೊರೆ ಬಿಟ್ಟಿದೇವನು ಇವರನ್ನು ಏನು ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ನಂತರ ದೊರೆ ಬಿಟ್ಟಿದೇವನು ವೈಷ್ಣವ ಸಂಪ್ರದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರು ಪಡೆದನೆಂದು ಹೇಳಲಾಗ್ತದೆ. ರಾಮಾನುಜರು ಮೇಲುಕೋಟೆಗೆ ತೆರಳಿ ಚೆಲುವ ನಾರಾಯಣನ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಮಾಡಿದಾಗ ಮುಂದೆ ಇಲ್ಲಿ ಶಂಕರರು ಕಾಲ್ನಡಿಗೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದೊಡೆಗೆ ಇಡೀ ಭಾರತವನ್ನು ಸಂಚರಿಸಿ ತಮ್ಮ ಒಂದು ಅದ್ಭುತ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧೆಡೆಗಳಲ್ಲಿ 5 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅವು ಯಾವುವು ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬದ್ರಿ ಜ್ಯೋತಿರ್ಪೀಠ, ದ್ವಾರಕಾ ಕಾಳಿಕಾ ಪೀಠ, ಪುರಿ ಗೋವರ್ಧನ್ ಪೀಠ, ಶೃಂಗೇರಿ ಶಾರದಾ ಪೀಠ, ಕಂಚಿ ಕಾಮಕೋಟಿ ಪೀಠ. ಇವು ಎಲ್ಲ ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ರಾಮಾನುಜನ್ ನೋಡಿ. ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಮಾಡ್ತಾರೆ. ರಾಮಾನುಜಾಚಾರ್ಯರು ತಮಿಳುನಾಡಿನ ಚೆನ್ನೈನ ಸಮೀಪ ಶ್ರೀ ಪೆರಂದೂರ್ ಎಂಬ ಹಳ್ಳಿಯಲ್ಲಿ ಜನನ ಮಾಡ್ತಾರೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದ ಕಂಚಿಯಲ್ಲಿ ಯಾದವ ಪ್ರಕಾಶರ ಬಳಿ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾರೆ. ನಂತರ ಶ್ರೀ ಗಂಗೆ ತೆರಳಿ ಅಲ್ಲಿಯ ಮಠದ ಪೀಠಾಧೀಶರಾದರು. ಶೈವ ಧರ್ಮಾವಲಂಬಿಯಾದ ಚೋಳ ದೊರೆಯು ರಾಮಾನುಜಾಚಾರ್ಯರಿಗೆ ಕಿರುಕುಳ ನೀಡ್ತಾ ಇರ್ತಾರೆ. ಆಗ ಕರ್ನಾಟಕ ಭಾಗದ ಹೊಯ್ಸಳ ದೊರೆ ಬಿಟ್ಟಿದೇವನು ಇವರನ್ನು ಸ್ವಾಗತ ಮಾಡ್ತಾರೆ. ನಂತರ ದೊರೆ ಬಿಟ್ಟಿದೇವನು ವೈಷ್ಣವ ಸಂಪ್ರದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರು ಪಡೆದನೆಂದು ಹೇಳಲಾಗ್ತದೆ. ರಾಮಾನುಜರು ಮೇಲುಕೋಟೆಗೆ ತೆರಳಿ ಚೆಲುವ ನಾರಾಯಣನ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪತ್ತಿ ಬಹಳ ಮುಖ್ಯವೆಂದು ತಿಳಿಸ್ತಾರೆ. ಜಾತಿವಾದವನ್ನು ಖಂಡಿಸಿದ ರಾಮಾನುಜರು ಭಕ್ತಿ ತತ್ವವನ್ನು ಎಲ್ಲ ಜಾತಿಯ ಜನರಿಗೂ ಉಪದೇಶಿಸ್ತಾರೆ. ಆಸೆಗಳಿಂದ ದೂರಾಗಿ ಆತ್ಮ ಪರಿಶುದ್ಧತೆಯಿಂದ ಭಗವಂತನಿಗೆ ಶರಣಾಗಬೇಕೆಂದು ತಿಳಿಸ್ತಾರೆ. ಹೀಗೆ ಮೋಕ್ಷ ಸಾಧನೆಗಾಗಿ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾರೆ. ಯಾರು? ರಾಮಾನುಜರು. ರಾಮಾನುಜರು ಶಾಸ್ತ್ರಗಳ ಅಧ್ಯಯನ ಮಾಡಿ ಅನೇಕ ಕೃತಿಗಳನ್ನು ರಚಿಸ್ತಾರೆ. ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕ, ಶ್ರೀಭಾಷ್ಯ ಹಾಗೂ ತಮ್ಮ ಮಹತ್ವಪೂರ್ಣ ಗ್ರಂಥವಾದ ಗೀತಾಭಾಷ್ಯದಲ್ಲಿ ಭಕ್ತಿ ತತ್ವಕ್ಕೆ ಪ್ರಾಧಾನ್ಯತೆಯನ್ನು ತಂದುಕೊಡ್ತಾರೆ. ಉತ್ತರ ಭಾರತದ ಒಂದು ಸಂತ ರಮಾನಂದ ರಾಯಿದಾಸರು ರಾಮಾನುಜರ ಸಿದ್ಧಾಂತದಿಂದ ಪ್ರಭಾವಿತರಾಗ್ತಾರೆ. ಇವರಿಂದ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳೆಯಲು ದಾರಿಯಾಗುತ್ತೆ. ಹಾಗೆಯೇ ವಿಜಯನಗರದ ತುಳುವ ಮತ್ತು ಅರವಿಡು ವಂಶದ ದೊರೆಗಳು ಈ ತತ್ವದ ಅನುಯಾಯಿಗಳಾಗ್ತಾರೆ. ದಕ್ಷಿಣ ಭಾರತದಲ್ಲಿನ ಕೆಲವು ಪ್ರಮುಖ ಶ್ರೀ ವೈಷ್ಣವ ಮಠಗಳು ಯತಿರಾಜ ಮಠ, ಮೇಲುಕೋಟೆ ಮತ್ತು ಶ್ರೀ ಪೆರಂದೂರು, ಪರಕಾಲ ಮೈಸೂರು, ಅಹೋಬಲ ಮಠ, ಅಂಡುವನ್ ಮಠ, ವಾಮೈಮಲೈ ಮಠ, ಸುಚೀಂದ್ರ. ಓಕೆ, ನೆಕ್ಸ್ಟು ಮಧ್ವಾಚಾರ್ಯರ ಅದ್ವೈತ. ಮಧ್ವಾಚಾರ್ಯರ ಬಗ್ಗೆ ನೋಡೋಣ ನಾವು. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅವರು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಬಳಿ ಪಾಜಕದಲ್ಲಿ ಜನಿಸ್ತಾರೆ. ಮಧ್ವ ಗೇಹ ಭಟ್ಟ ಮತ್ತು ವೇದಾವತಿ ಇವರ ತಂದೆ ತಾಯಿಗಳಾಗಿರ್ತಾರೆ. ವಿಷ್ಣು ಇವರ ಆರಾಧ್ಯ ದೈವ. ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದ್ದರೆಂದು ಹೇಳಲಾಗಿದೆ. ಗುರುಗಳಾದ ಅಚ್ಯುತ ಪ್ರೇಕ್ಷಕರಲ್ಲಿ ದೀಕ್ಷೆ ಪಡೆದುಕೊಂಡರು. ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನಶಕ್ತಿಯನ್ನು ಬೆಳೆಸಿಕೊಳ್ತಾರೆ ಹಾಗೂ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸ್ತಾರೆ. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ದ್ವೈತ ಎಂದರೆ ಎರಡು ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥವಾಗಿರುತ್ತೆ. ಹೌದಾ? ನೆಕ್ಸ್ಟು, ಇಲ್ಲಿ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. ಹಡಗಿನ ಗೋಪಿಚಂದನ ಎಂಬ ಮಣ್ಣಿನ ಗುಡ್ಡೆಯಲ್ಲಿದ್ದ
ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯೆ ರೂಪವಾದದ್ದು. ಪರಮಾತ್ಮನಿಗೂ ಜೀವಿಗಳಿಂದ ಸ್ವಾಮಿ ಸೇವಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸ್ತಾರೆ. ಮಧ್ವಾಚಾರ್ಯರ ಕೃತಿಗಳು ಗೀತಾಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ್ತು ತಾತ್ಪರ್ಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಮಾಯವಾದ ಖಂಡನೆ ಮುಂತಾದವು ಮಧ್ವಾಚಾರ್ಯರ ಸಿದ್ಧಾಂತವು. ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥರಿಂದ ಪ್ರಚಾರಗೊಳ್ಳುತ್ತೆ. ನೆಕ್ಸ್ಟ್ ಬಸವೇಶ್ವರ ಬಗ್ಗೆ ನೋಡೋಣ. ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನು ಸುಧಾರಿಸಲು ಹೋರಾಡಿದ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ಬರಾಗಿರ್ತಾರೆ. ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿ ವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳ ವೀರ ಸೇವೆ ಸಿದ್ಧಾಂತವನ್ನು ಬಸವೇಶ್ವರರು ಹಾಗೂ ಅವರ ಒಂದು ಅನುಯಾಯಿಗಳಾದ ಶರಣರು ಪ್ರಚಾರಪಡಿಸ್ತಾರೆ. ಬಸವೇಶ್ವರರು ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯ ಪುತ್ರರು. ಜಾತಿ ವ್ಯವಸ್ಥೆ ಕಂಡು ವಿರೋಧಿಯಾಗಿದ್ದ ಬಸವೇಶ್ವರರು ತಮ್ಮ ಉಪನಯನ ನಂತರ ಯಜ್ಞೋಪವಿತವನ್ನು ಕಿತ್ತೆಸೆದು ಕೂಡಲ ಸಮಕ್ಕೆ ನಡೀತಾರೆ. ಓಕೆ, ಇಲ್ಲಿ ತಮ್ಮ ಕಾರ್ಯ ದಕ್ಷತೆಯಿಂದ ಬಸವೇಶ್ವರರು, ಇಲ್ಲಿ ಬಸವೇಶ್ವರರು ಕಲಚೂರಿ ಅರಸ ಬಿಜ್ಜಳನ ಭಂಡಾರದ ಒಂದು ಅಧಿಕಾರಿಯಾಗಿರ್ತಾರೆ. ಉನ್ನತಾಧಿಕಾರಿಯಲ್ಲಿದ್ದರೂ ಹಣ, ಅಧಿಕಾರ, ಅಧಿಪತ್ಯ ಯಾವುದರಿಂದಲೂ ಇವರು ವಿಚಲಿತರಾಗಿರಲಿಲ್ಲ. ತಮ್ಮ ಇಡೀ ಜೀವಮಾನವನ್ನು ಸಮಾಜ ಮತ್ತು ಧರ್ಮದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲು ಇಲ್ಲಿ ಮೀಸಲಿಡಿಸ್ತಾರೆ. ಸಮಾಜ ಧರ್ಮದ ಪುನಶ್ಚೇತನಕ್ಕೆ ಟೊಂಕು ಕಟ್ತಾರೆ. ಈ ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನು ಬಸವಣ್ಣನವರ ಮಂಗಳ ಕೇಡಿಯಲ್ಲಿ ಆರಂಭಿಸ್ತಾರೆ. ಶಿವಶರಣರಾದವರು ಜಾತಿ ಭೇದವನ್ನು ಮಾಡಬಾರದು, ಆತ್ಮ ಪರಿಶುದ್ಧತೆಯ ಭಕ್ತಿಯ ಶಿವನನ್ನು ಸೇರುವ ನಿಜವಾದ ಮಾರ್ಗವೆಂದು ಪ್ರತಿಪಾದಿಸ್ತಾರೆ. ಪ್ರತಿಯೊಬ್ಬರು ದುಡಿದು ತಿನ್ನಬೇಕೆನ್ನುವ ಸ್ವಾವಲಂಬನೆ ತತ್ವವನ್ನು ಪ್ರತಿಪಾದಿಸಿ ಬಸವೇಶ್ವರ ವೃತ್ತಿಯಲ್ಲಿ ಹಿರಿದು ಕಿರಿದು ಎಂಬುದಿಲ್ಲ ಎಂದು ಸಾರ್ತಾರೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ದೇವೇ ದೇಗುಲ ಎಂದು ಸಾರಿದ ಬಸವಣ್ಣನವರು ತತ್ವವನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸ್ತಾರೆ. ಈ ಬಗೆಯ ಸಂವೇದನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ದಾರಿದೀಪಗಳಾಗಿರ್ತವೆ. ಓಕೆ, ನೆಕ್ಸ್ಟು ಇಲ್ಲಿ ಏನಪ್ಪ ಅಂದರೆ ಅಂಕು ಡೊಂಕುಗಳನ್ನು ಮುಖ್ಯವಾಗಿ ಚರ್ಚಿಸ್ತಾ ಇರ್ತಾರೆ ಹಾಗೂ ಅವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಪರಿಹಾರವನ್ನು ಸೂಚಿಸ್ತಾರೆ. ಇಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನು ಇಲ್ಲಿ ಚರ್ಚಿಸ್ತಾ ಇರ್ತಾರೆ. ಅಂತರಂಗ ಬಹಿರಂಗಗಳೆರಡೂ ಶುದ್ಧವಾಗಿರಬೇಕು, ಅದೇ ಸತ್ಯವೆಂದು ಸಾರುತ್ತಿದ್ದ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಇಲ್ಲಿ ಅವರ ಒಂದು ನಡೆ ನುಡಿಯ ಮೂಲಕ ಅಂಶಗಳಾಗಿ, ವಚನಗಳ ರೂಪಗಳಾಗಿ ಹೊರಹೊಮ್ಮುತ್ತವೆ. ಸಾಮಾನ್ಯ ಜನರಿಗೂ ಅರ್ಥವಾಗುವಂತಿರುವ ವಚನಗಳಲ್ಲಿ ಶರಣರ ಜೀವನದ ಸಂದೇಶಗಳು ಒಂದು ಆಂದೋಲನವನ್ನು ಕಟ್ಟುತ್ತವೆ. ಅವರು ಸರಳ ಕನ್ನಡವನ್ನು ಬಳಸುವ ಮೂಲಕ ತಮ್ಮ ಚಳುವಳಿಯನ್ನು ಏನು ಮಾಡ್ತಾರೆ, ಜನಮುಖಿಯರಾಗಿಸ್ತಾರೆ. ಮಾನವರೆಲ್ಲ ಸಮಾನರು, ಹುಟ್ಟಿನಿಂದ ಯಾರೋ ಅಸ್ಪೃಶ್ಯರಲ್ಲ, ಆದರೆ ಆಚಾರ ವಿಚಾರಗಳಿಂದ, ನಡೆ ನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗಿರ್ತಾರೆ. ವಚನಗಳ ಮೂಲಕ ಪ್ರಚುರಪಡಿಸ್ತಾರೆ ಅಂದಿನ ಸಮಾಜದ ಬೇರೊಂದು ಅನೇಕ ಸಮಾಜದ ಅಂಕು ಡೊಂಕುಗಳನ್ನು, ಲೋಪದೋಷಗಳನ್ನು ಎತ್ತಿ ತೋರಿಸಿ ಅರಿವು ಮೂಡಿಸಲು ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಹಾಗೆ ಇಲ್ಲಿ ಅಕ್ಕಮಹಾದೇವಿ, ಸಿದ್ದರಾಮ, ಮುಳುಗೆ ಮಾರಯ್ಯ, ಅಂಬಿಗರ್ ಚೌಡಯ್ಯ, ಮಳಿವಾರ್ ಮಾಚಯ್ಯ, ಮಾದಾರ್ ಚೆನ್ನಯ್ಯ, ಹರಳಯ್ಯ ಕಿನ್ನರಿ, ಬೊಮ್ಮಯ್ಯ ಮತ್ತು ಇನ್ನೂ ಅಸಂಖ್ಯರು ಒಟ್ಟಾರೆ ಸಮಾನತೆಯ ಒಂದು ಆಸೆಯನ್ನು ಸಿದ್ಧಾಂತವಾಗಿಸಿಕೊಂಡಿದ್ದ ಬಸವೇಶ್ವರರು ತಮ್ಮ ವಚನಕಾರರು ಸಮಾಜ, ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡುತ್ತಾರೆ. ಓಕೆ ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಪಾಠಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ.